ವಿಜಯಪುರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಜನ ಮೈಮರೆತು ಸಂತೆಗೆ ಸೇರಿದ್ದಾರೆ. ಅತ್ತಿತ್ತ ಗ್ರಾಮಸ್ಥರೆಲ್ಲರೂ ಒಂದು ಕಡೆ ಸೇರಿ ಸಂತೆ ನಡೆಸಿದ್ದಾರೆ. ದೃಶ್ಯವನ್ನು ನೋಡಬಹುದಾಗಿದೆ. ವೆಹಿಕಲ್ ಲಾಕ್ ನಡುವೆಯೂ ಕೂಡ ದೇವರ ಹಿಪ್ರಗಿ ತಾಲೂಕಿನ ಜಾಲಬಾದ ಗ್ರಾಮದಲ್ಲಿ ನಡೆದಿರುವಂತಹ ಸಂತೆಯಲ್ಲಿ ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಶೇಕಡ 70%ರಷ್ಟು ಹಳ್ಳಿಗಳಲ್ಲಿ ಸೋಂಕು ಪತ್ತೆಯಾಗಿದ್ರು ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ನಗರದಲ್ಲಿ ಲಾಕ್ಡೌನ್ ಮಾಡೋದಕ್ಕೆ ಭಯ ಆಗುತ್ತೆ, ಜನ ಎಲ್ಲಿ ಹಳ್ಳಿಗಳ ಕಡೆಗೆ ಹೋಗಿ ಹಳ್ಳಿ ಜನರಿಗೆ ಸೋಂಕು ಹಬ್ಬಿಡುತ್ತೋ ಅಂತ. ಆದ್ರೆ ಹಳ್ಳಿ ಜನ ಮಾಡೋದು ನೋಡಿ. ಒಮಿಕ್ರಾನ್ ಹಾಗೂ ಕೊರೋನಾ ಹಿನ್ನೆಲೆಯಲ್ಲಿ ಏನಂತಂದ್ರೆ ನೈಟ್ ಕರ್ಫ್ಯೂ ಜೊತೆಗೆ ಏನು ಅಂತಂದ್ರೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿ ಮಾಡಲಾಗಿದೆ ರಾಜ್ಯಾದ್ಯಂತ. ಇನ್ನು ವಿಜಯಪುರದಲ್ಲಿ ವೀಕೆಂಡ್ ಕರ್ಫ್ಯೂ ಏನಿದೆ, ಯಾವ ಮಟ್ಟಿಗೆ ಒಂದು ಜಾರಿ ಆಗಿದೆ ಅನ್ನೋದನ್ನು ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಪ್ರಮುಖವಾಗಿ ನಾವು ವಿಜಯಪುರ ಜಿಲ್ಲೆಯ ದೇವ್ರಿಪುರಿಗೆ ಏನು ತಾಲೂಕು ಬರ್ತದೆ, ದೇವ್ರಿಪುರ ಜಾಲವಾದ ಗ್ರಾಮದಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಒಂದು ವೀಕೆಂಡ್ ಕರ್ಫ್ಯೂ ಜಾರಿ ಆಗಿದೆ ಅಂತೇಳಿ. ಇಲ್ಲಿ ಸಂತೆ ನಡೀತಾ ಇದೆ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ವ್ಯಾಪಾರ ವಹಿವಾಟು ಮಾಡೋರಾಗಲಿ ಜೊತೆಗೆ ಗ್ರಾಹಕರಾಗಲಿ ಯಾರೊಬ್ಬರೂ ಕೂಡ ಮಾಸ್ಕ್ಗಳನ್ನು ಧರಿಸಿಲ್ಲ. ಆಮೇಲೆ ಸಾಮಾಜಿಕ ಅಂತರ ಕೂಡ ಎಲ್ಲರೂ ಕೂಡ ನಿಮಗೆ ಕಂಡು ಸಿಗಲ್ಲ. ಇಷ್ಟರ ಮಟ್ಟಿಗೆ ಒಂದು ವೀಕೆಂಡ್ನ ಕರ್ಫ್ಯೂ ಏನಿದೆ ಜಾರಿಯಲ್ಲಿದೆ. ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ, ಇನ್ನು ವಿಜಯಪುರದಲ್ಲಿ ನೋಡೋದಾದರೆ ವಿಜಯಪುರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 70%ನಷ್ಟು ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಪ್ರತಿನಿತ್ಯ ಏನು ಸೋಂಕಿತರು ಪತ್ತೆ ಆಗ್ತಾರೆ ಅದರಲ್ಲಿ ಹೆಚ್ಚು ಸಿಂಹಪಾಲ ಏನಿದೆ ಅದು ಗ್ರಾಮೀಣ ಪ್ರದೇಶದಲ್ಲೇ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಏನು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಒಂದು ವೀಕೆಂಡ್ ಕರ್ಫ್ಯೂ ಆಗಲಿ ಮತ್ತು ನೈಟ್ ಕರ್ಫ್ಯೂ ಆಗಲಿ ಜಾರಿ ಇದೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸಿಲ್ಲ. ಇನ್ನು ಕೇವಲ ಇದು ಜಾಲವಾದ ಗ್ರಾಮದ ಒಂದೇ ಪರಿಸ್ಥಿತಿ ಅಲ್ಲ, ಈ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಸಂತೆಗಳಿದಾವೆ ಅಲ್ಲಿ ಪ್ರತಿನಿತ್ಯ ಮತ್ತು ಏನಂದ್ರೆ ಶನಿವಾರ ಮತ್ತು ರವಿವಾರ ಎರಡು ದಿನದಲ್ಲೇ ಪ್ರಮುಖವಾದಂತಹ ಸಂತೆಗಳು ನಡೀತಾ ಇರ್ತವೆ. ಎಲ್ಲ ಸಂತೆಗಳು ಇದೇ ರೀತಿ ನಡೀತಾ ಇದ್ದಾವೆ. ಎಲ್ಲ ಕಡೆಯೂ ಕೂಡ ಜನ ರಶ್ ಆಗಿರುತ್ತೆ, ಆದರೆ ಯಾರೂ ಕೂಡ ಮಾಸ್ಕ್ ಧರಿಸಲ್ಲ, ಜೊತೆಗೆ ಸಾಮಾಜಿಕ ಅಂತರ ಮಾತ್ರ ನಿಮ್ಗೆ ಎಲ್ಲೂ ಕೂಡ ಕಂಡು ಬರಲ್ಲ. ಇನ್ನು ಗ್ರಾಮದಲ್ಲಿ ಕೂಡ ಎಲ್ಲ ಅಂಗಡಿಗಳು ಮುಂಗಟ್ಟುಗಳು ಕೂಡ ಎಲ್ಲವೂ ಕೂಡ ತೆರೆದಿದ್ದಾವೆ. ಈ ರೀತಿ ಆದರೆ ಯಾವ ರೀತಿ ಒಂದು ನಾವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ನೀವು ನೋಡ್ತಿರ್ಬೋದು ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಒಂದು ಮಾಸ್ಕ್ ಹಾಕಿದ್ರೆ ಮತ್ತು ಸಾಮಾಜಿಕ ಅಂತರ ಕಾಪಾಡಿದ್ರೆ ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲ ಯಾವ ರೀತಿ ಎಂದಿನಂತೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನು ಜನರು ಕೂಡ ಏನಂದ್ರೆ ಇಷ್ಟಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿ ಏನು ತಿಂಡಿ ತಿನಿಸುಗಳು ಬರ್ತವೆ, ಎಲ್ಲರೂ ಕೂಡ ಮಾಸ್ಕ್ ಹಾಕದೇ ತಮ್ಮ ತಮ್ಮ ಮನೆಗಳ ತೆಗೆದುಕೊಂಡು ಹೋಗ್ತಾರೆ. ಯಾರಿಗೆ ಕೊರೋನಾ ಬಂದಿರುತ್ತೋ ಸೋಂಕು ಬಂದಿರುತ್ತೋ ಯಾರಿಗೂ ಕೂಡ ಗೊತ್ತಿರಲ್ಲ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ನೀವು ನೋಡ್ತಿರ್ಬೋದು ಹಾಗಿದ್ರೆ ಸ್ಥಳೀಯರು ಇಲ್ಲಿದ್ದಾರೆ, ಅವ್ರನ್ನ ಕೂಡ ಕೇಳೋಣ. ಸರ್, ಈಗ ನೀವು ಈ ಗ್ರಾಮದಲ್ಲಿ ಈಗ ಸಂತೆ ನಡೀತಾ ಇದೆ, ವೀಕೆಂಡ್ ಕರ್ಫ್ಯೂಗೂ ಇಲ್ಲಿಗೂ ಏನು ಸಂಬಂಧವಿಲ್ಲ, ಹೆಂಗೆ ಸರ್? ಸರ್, ಅದು ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅದು ಏನು ವೀಕೆಂಡ್ ಕರ್ಫ್ಯೂ ಬಗ್ಗೆ ಮಾಹಿತಿನೇ ಇಲ್ಲ. ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಗಳಾಗಲಿ ಅಥವಾ ಇಲ್ಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಇಲ್ಲಿ ಸ್ಥಳೀಯವಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಸಂತೆಗಳು ದಿನ ಯಥಾ ಪ್ರಕಾರ ರುಟೀನ್ ನಡಿಬೇಕು ಆ ಥರ ನಡೀತಾ ಇದೆ ಸರ್. ಇವತ್ತೇನು ಸಂತೆ ಇದೆ ಸರ್? ಹಾಂ, ಸಂತೆ ಇದೆ ಸರ್. ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿ ಸಂತೆ ಆಗುತ್ತೆ ಸರ್. ಈಗ ಮಾಸ್ಕ್ ಹಾಕೋದಾಗಲಿ ಮತ್ತು ವೀಕೆಂಡ್ ಕರ್ಫ್ಯೂ ಬಗ್ಗೆ ಯಾರು ಡಂಗುರ ಸರೋದು ಅಥವಾ ಇಲ್ಲಿ ಗ್ರಾಮ ಆ ಥರ ಯಾವುದೇ ಇಲ್ಲಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕಂತ ಇಲ್ಲಿ ಸ್ಥಳೀಯ ಆಡಳಿತ ಅವರು ಆ ಥರ ಗಮನಕ್ಕೆ ತಂದಿಲ್ಲ ಸರ್. ಆ ಕಾರಣಕ್ಕೋಸ್ಕರ ನಡೀತಾ ಇದೆ. ಓಕೆ, ಈ ರೀತಿ ನೋಡ್ತಿರ್ಬೋದು ಸ್ಥಳೀಯರು ಕೂಡ ಸ್ಪಷ್ಟಪಡಿಸಿದ್ದಾರೆ ಯಾವ ರೀತಿ ಒಂದು ಪರಿಸ್ಥಿತಿ ಇದೆ ಗ್ರಾಮೀಣ ಪ್ರದೇಶ. ಈ ರೀತಿ ಏನು ಒಂದು ಬೇಕಾಬಿಟ್ಟಿ ಜನರು ಒಂದು ಮಾಸ್ಕ್ ಹಾಕದೆ ಮತ್ತು ಸಾಮಾಜಿಕ ಅಂತರ ಕಾಪಾಡದೆ ಓಡಾಡ್ತಾ ಇದ್ದಾರೆ. ಇದನ್ನು ನೋಡಿದರೆ ದೃಶ್ಯಗಳು ನೋಡಿದರೆ ಆಘಾತಕಾರಿ ವಿಷಯ. ಯಾಕಂತಂದರೆ ಪ್ರಮುಖವಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಇದೆ. 70%ನಷ್ಟು ಗ್ರಾಮೀಣ ಪ್ರದೇಶದಲ್ಲೇ ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಜಿಲ್ಲಾಡಳಿತ ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ. ಕೇವಲ ವಿಜಯಪುರ ನಗರ ಪ್ರದೇಶಕ್ಕೆ ಮಾತ್ರ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಗ್ರಾಮೀಣ ಪ್ರದೇಶನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.